ನಮಸ್ತೆ ಸ್ನೇಹಿತರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನೆಲ್ಲಿಕಾಯಿ ಆರು ದಿನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ಯಾರ್ಯಾರೆಲ್ಲ ನನ್ನ ವೀಡಿಯೋಸ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಬನ್ನಿ ಈಗ ನೋಡೋಣ ಮೊದಲಿಗೆ ನಾನಿಲ್ಲಿ ಬೆಟ್ಟಿದ ನಲ್ಲಿಕಾಯಿ ತೊಗೊಂಡಿದ್ದೀನಿ ಆ ತೊಟ್ಟಿರುವಂಥ ಜಾಗ ಬಿಟ್ಟು ನೆಕ್ಸ್ಟ್ ಸೈಡಲ್ಲಿ ನಾವು ಈ ರೀತಿಯಾಗಿ ಕಟ್ ಮಾಡ್ಕೋಬೇಕಾಗತ್ತೆ ಮೊದಲು ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಾವು ಹಚ್ಚುವಂಥ ದೀಪ ತುಂಬ ಹೊತ್ತು ಉರಿಯತ್ತೆ ಅಂತ ಸೊ ಈ ರೀತಿ ವಿ ಆಕಾರದಲ್ಲಿ ನಾವು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ ಈಗ ನಾನಿಲ್ಲಿ ದೀಪಗಳನ್ನ ರೆಡಿ ಮಾಡಿ ಸಹ ಇಟ್ಟಿದ್ದೀನಿ ಈ ರೀತಿ ದೀಪ ಇದ್ದರೆ ನೀವು ಇಟ್ಕೋಬೋದು ಇಲ್ಲ ಈ ರೀತಿ ವೀಳ್ಯದಲ್ಲೇನೋಳಾದರೂ ಇಟ್ಕೋಬೋದು ಅದಕ್ಕೆ ಕುಂಕುಮ ಗಂಧ ಎಲ್ಲ ಇಟ್ಟು ರೆಡಿ ಮಾಡಿದ್ದೀನಿ ಸೊ ಈ ರೀತಿ ರೆಡಿ ಮಾಡಿದ್ಮೇಲೆ ನಾವು ಈ ರೀತಿಯಾದ ಬತ್ತಿಗಳನ್ನ ತಗೊಂಡು ಸ್ವಲ್ಪ ಲೂಸ್ ಮಾಡ್ಕೊಳ್ಳೋಣ ಸೊ ಲೂಸ್ ಮಾಡ್ಕೊಳ್ಳೋದ್ರಿಂದ ಎಣ್ಣೆ ಅದಕ್ಕೆ ಚೆನ್ನಾಗಿ ಇರ್ಕೊಳ್ಳುತ್ತೆ ಅಂತ ಸೊ ಈಗ ಎಣ್ಣೆ ಒಳ ನಾವು ನಾವು ಮಾಡಿರುವಂತ ನೆಲ್ಲಿಕಾಯಿ ಮೇಲೆ ಇಟ್ಕೊಳ್ಳೋಣ ನೀವು ಎಣ್ಣೆ ಬದಲಾಗಿ ಶುದ್ಧ ತುಪ್ಪನು ಸಹ ಬಳಸ್ಬೋದು ಈ ದೀಪಗಳು ಹಚ್ಚೋದ್ರಿಂದ ಕಾರ್ತಿಕ ಮಾಸ ಸೋಮವಾರಗಳಲ್ಲಾಗಿರ್ಬೋದು ಅಥವಾ ವಿಶೇಷವಾಗಿ ತುಳಸಿ ಹಬ್ಬದ ದಿನ ಆಗಿರ್ಬೋದು ಮಹಾಲಕ್ಷ್ಮಿಗೆ ತುಂಬಾ ಸಂತೋಷ ಆಗುತ್ತೆ ಮಹಾಲಕ್ಷ್ಮಿ ಸದಾ ನಿಮ್ಮ ಮನೇಲಿ ನೆಲೆಸಿರ್ತಾಳೆ ಅಂತ ಹೇಳ್ತಾರೆ ಯಾಕಂದರೆ ನಲ್ಲಿಕಾಯಿಗಳನ್ನ ನಾವು ವಿಷ್ಣುಗೆ ಓದಿಸೋದ್ರಿಂದ ಮಹಾಲಕ್ಷ್ಮಿಗೆ ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳ್ತಾರೆ ಸೊ ಈ ರೀತಿಯಾಗಿ ನಾವು ದೀಪಗಳನ್ನ ರೆಡಿ ಮಾಡಿಕೊಂಡು ಆರತಿ ಮಾಡ್ಬೋದು ಮಹಾಲಕ್ಷ್ಮಿಗೆ ಸಂತೋಷ ಪಡಿಸ್ಬೋದು ಅಂತ ಹೇಳ್ತೀನಿ ನೀವು ಜೋಡಿ ದೀಪಗಳನ್ನ ಅಂದ್ರೆ ಇಟ್ಕೋಬಹುದು ಇಲ್ಲಾಂದ್ರೆ ಐದು ಒಂಬತ್ತು ಇಪ್ಪತ್ತೊಂದು ಈ ರೀತಿಯಾಗೂ ಸಹ ನೀವು ದೀಪಗಳನ್ನ ಅಂದ್ರೆ ನಲ್ಲಿಕಾಯಿ ದೀಪಗಳನ್ನ ಮಾಡಿ ಆರ್ತಿನ ಮಾಡ್ಬೋದು ಸೊ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ನಾವು ದೀಪಗಳನ್ನ ರೆಡಿ ಮಾಡ್ಬೋದು ಅಂತ ನೀವು ಮಾಡ್ಕೊಳ್ಳಿ ಆರ್ತಿನ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗೋಣ ನನ್ನ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು